ಬನ್ನಿ ಮಂಟಪಕ್ಕೆ ತಹಶೀಲ್ದಾರ್ ಎಸ್ ರವೀಂದ್ರ ಭೇಟಿ ನೀಡಿದ್ದಾರೆ. ಹಿಂದೂ ಸಂಘಟನೆಗಳ ಒತ್ತಾಯಕ್ಕೆ ಸ್ಥಳಕ್ಕೆ ಬಂದಿದ್ದಾರೆ ತಹಶೀಲ್ದಾರ್. ಹಿಂದೂ ಸಂಘಟನೆಗಳು ಒತ್ತಾಯ ಮಾಡಿದ್ರು ಸ್ಥಳಕ್ಕೆ ಡಿಸಿ ತಹಶೀಲ್ದಾರ್ ಬರಬೇಕು ಅಂತ. ಹಿಂದೂ ಸಂಘಟನೆಗಳ ಒತ್ತಾಯಕ್ಕೆ ಮಣಿದು ಸ್ಥಳಕ್ಕೆ ಬಂದಿದ್ದಾರೆ ತಹಶೀಲ್ದಾರ್. ಕಾರ್ಯಕರ್ತರನ್ನ ಭೇಟಿಯಾಗಿ ಮನವಿಯನ್ನ ಸ್ವೀಕರಿಸಿದ್ದಾರೆ ತಹಶೀಲ್ದಾರ್. ಮಂದಿರವೋ ಮಸೀದಿಯೋ ಆ ಜಾಗ ಯಾರಿಗೆ ಸೇರಿತ್ತು, ಯಾರ ಹೇಳಿಕೆ ನಿಜ ಇದನ್ನ ದಯವಿಟ್ಟು ಸ್ಪಷ್ಟಪಡಿಸಿ. ವಿಡಿಯೋ ಸರ್ವೆ ಆಗಬೇಕು, ಸತ್ಯಾಸತ್ಯತೆ ಬಯಲಾಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಶ್ರೀರಂಗಪಟ್ಟಣ ತಹಶೀಲ್ದಾರ್ಗೆ ಹಿಂದೂ ಮುಖಂಡರು ಈ ರೀತಿ ಒತ್ತಾಯ ಮಾಡಿದ್ದಾರೆ. ವಿಡಿಯೋ ಸರ್ವೆ ಆಗಬೇಕು, ಸತ್ಯಾಸತ್ಯತೆ ಬಯಲಾಗಬೇಕು. ಕಾರ್ಯಕರ್ತರ ನ ಭೇಟಿಯಾದಂತ ಸಂದರ್ಭದಲ್ಲಿ ಮನವಿಯನ್ನ ಸಹ ಸ್ವೀಕಾರ ಮಾಡಿದ್ದಾರೆ ತಹಶೀಲ್ದಾರ್. ಗರ್ಭಗುಡಿಯ ಬಲಭಾಗದಲ್ಲಿ ಇರುವಂತ ಪ್ರಾಂಗಣ ಅಂದ್ರೆ ಪಟ್ಟಾಲ ಏನಿದೆ ಅಲ್ಲಿರುವಂತ ಕಂಬಗಳಲ್ಲಿ ಅಲ್ಲಿರುವಂತ ಗಣೇಶ ಲಕ್ಷ್ಮಿ ಹಾಗೆ ಹಿಂದೂ ಗರ್ಭಗಚ್ಚಿನಿಗಳು ಚಕ್ರ ಚಕ್ರ ಗದೆ ಏನೆಲ್ಲ ಇದೆ ನಾಗರಕಲ್ಲು ಅವೆಲ್ಲವನ್ನೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅದನ್ನ ಕೆತ್ತುವಂಥದ್ದು ನಾಶಪಡಿಸುವಂಥದ್ದು ವಿರೂಪಗೊಳಿಸುವಂಥದ್ದು ಆಗ್ತಾ ಇದೆ. ಅದು ಮೂಡಲು ಬಾಗಿಲು ಶ್ರೀ ಆಂಜನೇಯ ಸ್ವಾಮಿ ಕೇಂದ್ರ ಸರ್ಕಾರದ ಪ್ರಾಚೀನ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಸೇರಿದೆಯಾ ಅಥವಾ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಬರ್ತಾ ಇರುವ ಹಾಗೆ ಒಬ್ಬರಿಗೆ ಸೇರಿದೆಯಾ, ಯಾರಿಗೆ ಸೇರಿದೆ ಅದು ಅನ್ನೋದನ್ನ ಆಡಳಿತ ಅಧಿಕಾರಿಗಳು ದಯಮಾಡಿ ಸ್ಪಷ್ಟಪಡಿಸಿಕೊಡ್ಬೇಕು ಈಗ. ಅದೊಂದು ಯಾಕೆಂದ್ರೆ ನಮ್ಮ ಸಮಾಜಕ್ಕೆ ನಾವು ಸತ್ಯ ಅಸತ್ಯತೆ ಅರ್ಥ ಆಗಬೇಕು. ನಾವು ಹೇಳಿದ್ದೆ ಸತ್ಯ ಅಲ್ಲ, ಮುಸಲ್ಮಾನರು ಹೇಳಿದ್ದು ಸತ್ಯ ಅಲ್ಲ, ಏನು ಸತ್ಯ ಅನ್ನೋದನ್ನ ಅಧಿಕಾರಿಗಳು ಹೇಳಬೇಕು. ಅದೊಂದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.